ಹುಡುಗರು ಯಾರು? ಯಾರು ಪೈಕೆ? ಸಸಿ. ನಾನು ಸಸಿನಾ? ಏ ಬೋಸಿಟಿ ಮಗನ, ನಮ್ಮನ್ನ ಕೇಳಾರ ಮದ್ವಿ ಹೆಂಗದೋ ನೀ? ಏ ನಮ್ಮ ಮನ್ಯಾಗ ಕರ್ಕೊಬೇಡ, ಹೊರಮಕ್ಕಳ ಹೊರಗೆ ಹಾಕ್ಬೇಡ. ಕೇಳತಕ್ಕ ಸಮಾಧಾನ ಇರ್ರಿ. ನಮ್ಮನ್ನ ಕೇಳಾರ ಅವ್ವಪ್ಪ ಸತ್ತದೇವನ್ನ, ನಮ್ಮನ್ನ ಕೇಳಾರದ ಮದ್ವಿ ಹಾಕದೇವ. ನಾವು ಜೀವಂತ ಅದೇವ್ ಅಂತ ಬಂದಾರ, ಅವ್ರು ಕೇಳಕತ್ತಾರ, ಸ್ವಲ್ಪ ಸಮಾಧಾನ ಹಿಡ್ಕೊರ್ರಿ. ಕೇಳವನ್ ಏನತ್ತಲ್ಲ, ನಾವು ನೆಟ್ಟರೆ ಸಣ್ಣ ವಿದ್ಯಾಗಿಂದ ದೊಡ್ಡವನ್ ಮಾಡ್ಕೊಟ್ಟು ನಾವು ಕೊಂಡಾಡಿವು, ನಮ್ಮನ್ನ ಬಿಟ್ಟು ಮದ್ವೆ ಆಗಿ ಬರ್ತನಂದ್ರ. ಏ ಬೋಸಡಿ ಮಗನ, ನಮ್ಮ ಮನೆ ಕಟ್ಟಕ್ಕಲ್ಲ ಚಪ್ ಕೊಟ್ಟು ಹೊಡಿತಾರ ಮಗನ, ನೀವು ಇಬ್ರು ಕೂಡ ಹೋಗಿ ಹಾಳಾಗತ್ತ. ಹಂಗೆ ಯಾಕೆ ಮಾಡಕತ್ತೀರಿ? ಏನ್ ನಮ್ಮ ಮನೆ ಕಟ್ಟಕ್ಕಲ್ಲ ಇರಂಗಿಲ್ಲ, ನಮ್ಮನ್ನ ಕೇಳಾರದ ಯಾಕೆ ಮದ್ವೆ ಆದ? ಈ ಮನೆ ಮಗ ಅದನವ? ನಾ ಮನೆಗೆ ಬಂದಂದ್ರ ಮಗನ ಕರ್ವ. ಹೇ ಗುರು, ಗುರು ನಿಂದ್ರು ಅಯ್ಯಪ್ಪ. ಹಲೋ, ಅವ್ ಹೋಗ, ನನ್ನ ಹೋಗಕತ್ತೀಯನ? ಈ ಮನಿ ನಿಂದೈತೆಪ್ಪ, ನಿಂದೈತಿ. ಹಲೋ, ನಾ ನಿಮ್ಮ ಅವ್ವ, ನನಗೂ ಒಂದು ಮಾತು ಹೇಳ್ಬೇಕು ಅನಿಸ್ಲಿಲ್ಲ ನಿನಗ, ನೀನು ಎಷ್ಟು ಪ್ರೀತಿಯಿಂದ ಸಾಕಿ ನಿನಗೆ ಗೊತ್ತೈತೆನ್ನ. ಅಲ್ಲಪ್ಪ, ಹೇಳ್ದೆ ಹೆಂಡ್ತಿನ ಮನೆ ಕರ್ಕೊಂಬಂದಿಯಲ್ಲ, ನಾವಿನ ಸತ್ಯವ ನಿನ್ನ ಪಾಲಿಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ, ಆಕೆ ಏನ ಬರಲಿಲ್ಲ ಅಂದ್ರೆ ಸಾಯ್ತು, ನಂದು ಅದಕ್ಕೆ ಮದಿ ಮಾಡ್ಕೊಂಡು ಬಂದ. ನೀವು ಈಗ ಒಳಗೆ ಕರ್ಕೊತೀವಿ ಅಟ್ಟ ಹೇಳ. ಕರ್ಕೊತೇನಪ್ಪ, ನೀನು ಬಿಟ್ಟರೆ ನನಗೆ ಯಾರು ಗತಿ ಇದಾರೆ ಹೇಳು? ಆ ಗುಡುಕ್ಕಂಡ್ರೆ ನೋಡ ಬಾಳೆ ಮಾಡಿ, ಇಷ್ಟು ದಿವಸ ಮಗ ಶಾನೆ ಹಾಕಿ ಆದ್ರೆ ನೀನ್ ನೋಡಿದ್ರೆ ಹಿಂಗ್ ಬಂದೆ. ಮಾಡ್ಕೊಂಬಂದಿ ಆಶೀರ್ವಾದ ಮಾಡಿ ನಮ್ಮಿಬ್ರಿಗು. ಇರ್ಲಿಪ್ಪ, ಮೂರವ್ರ ಸುಖವಾಗಿ ಬಾಡ್ರಿ, ಬಾಯ್ ವಾ. ಏನಿಲ್ಲ, ನಾ ಕೆಲ್ಸಕ್ಕೆ ಹೋಗಿ ಬರ್ತೇನೆ, ಆಯ್ತಾ? ಇಲ್ಲಿ ಅವನ ಜೊತೆ ಚಂದಂಗಿರ್ ಬರ್ಲಿ, ಮಧ್ಯಾಹ್ನ ಬರೀ ಊಟಕ್ಕೆ ನಿನ್ ಬಿಟ್ಟು ಹಾಕಿ ಮನಸ್ಸಲ್ಲಿ ಕರೆ, ಆದ್ರೂ ಹೋಗಬೇಕಲ್ಲ. ಎಮ್ಮಿ ಕಾಲ ಹೆಂಡ್ ಹೆಂಗ ಬಿದ್ದೈತಿ, ಹೆಂಡಿ ಎರಡು ತೆಗ್ದಿಲ್ಲ ನೋಡಿ ಹುಡುಗ, ಹಂಗ ಹೋಗೈತೇನೋ. ಏ ಸಂಗೀತಾ, ಸಂಗೀತಾ ಬಾರವ, ಒಂದಿಟ್ಟು ಬುಟ್ಟಿ ತಂದು ಕೊಡವಾ, ಹೆಂಡಿ ತೆಗೆದು ಹೋಗಿತ್ತೇನೆ ಬಾ. ಏನಾಯ್ತ್ರಿ? ಅಲ್ಲವ ನೋಡಿದೆ ಎಮ್ಮಿ ಕಾಲಕ್ಕೆ ಎಷ್ಟು ಹೊಲಸೈತಿ. ಹಾ ಒಂದ್ ಸ್ವಲ್ಪ ಬುಟ್ಟಿ ತಗೊಂಬಾ, ಹೆಂಡಿ ಎತ್ತಿ ಹೋಗಿತ್ತೇನೆ ನಾನು. ಹೆಂಡಿ ಬುಟ್ಟಿನ? ಹೌದವಾ? ಚಿಚಿ ನಂಗಾಗುದಿಲ್ಲ. ಆಗುದಿಲ್ಲ? ಅದೆಲ್ಲ ನಾ ಮುಟ್ಟಂಗಿಲ್ರಿ. ಗಲಾಸ್ಗಟ್ಲೆ ಹಾಲು ಕೊಡ್ತೀಯಲ್ಲವ? ಅದೆಲ್ಲ ನಾ ಮುಟ್ಟಂಗಿಲ್ಲ. ಮುಟ್ಟಲ್ದ ಹೆಂಗ ಎಲ್ಲ ಮಾಡ್ಕೋಬೇಕ. ತೋಟದಾಗ ಮನೆ ಸಸಿ, ದೊಡ್ಡ ಮನೆ ಸಸಿ ಆಗಿ ಬಂದದಿ, ಇದನ್ನೆಲ್ಲ ಮಾಡ್ಕೋಬೇಕು. ದನಗಳ ಕಾಲಾಗಿನ ಹೆಂಡಿ ತೆಗಿಬೇಕು, ಅವಕ್ಕೆ ಮೇವು ಅನ್ಬೇಕು, ನೀರು ಅನ್ಬೇಕು, ಮತ್ತೆ ಹಂಗ ಮನ್ಯಾಗ ಕೂತ್ರ ಬರ್ತೈತೇನ? ಅದನ್ನೆಲ್ಲ ನಾ ಯಾಕೆ ಮಾಡ್ಲಿ, ನಾ ಸಾಲಿ ಕಲ್ತೀನ್ರಿ, ಅದೆಲ್ಲ ಮಾಡಂಗಿಲ್ಲ ನಾನು. ಬೇಕಾದ್ರೆ ನೀವೇ ಮಾಡ್ಕೋರಿ. ಅಲ್ಲ ಇದೇನು ಕಾಲ ಕಾಲಂಗ್ರು ಇಲ್ಲ, ಒಳ್ಳ ಗುಳದಾಳಿ ಇಲ್ಲ, ಮೂಗನ್ಯಾಗ ಮೂಗ್ಬಟ್ಟೆ ಇಲ್ಲ. ಅತ್ತಿರಿ ಇದು ಮಾಡರ್ನ್ ಕಾಲ ರೀ, ಈಗ ಯಾರು ಹಾಕೊಳಂಗಿಲ್ರಿ ಇದನ್ನ. ಮಾಡರ್ನ್ ಕಾಲ ಫ್ಯಾಷನ್ ಕಾಲ ಯವ್ವ, ಇದ ದೊಡ್ಡ ಕಾಲ ಬರ್ತವ ನಿಮ್ಮದು. ಅಲ್ಲ ನಮ್ಮಲ್ಲಿ ಅದೆಲ್ಲ ನಡೆಯಂಗಿಲ್ಲ. ಲಕ್ಷಣವಾಗಿ ಕೊಳ್ಳ ಗುಳದಾಗ ಹಾಕೋಬೇಕು, ಹನಿಮೆ ಕುಂಕುಮ ಹಚ್ಕೋಬೇಕು, ಕಾಲ ಕಾಲುಂಗ್ರಿ ಹಾಕೋಬೇಕು, ತಲೆ ತುಂಬ ಹೂ ಮುಡ್ಕೊಂಡ ಹರಿಯಾಗೆದ್ದ ಮುಖ ನೋಡಿದವ್ರಿಗೆ ಒಳ್ಳೇದಾಕೈತಿ. ಹಾ ಅದನ್ನ ಬಿಟ್ಟು ಇದೇನವ, ಇದೇನ ಗಂಡ ಸತ್ತವ್ರ ಗತೆ, ನನ್ನ ಮಗ ಇನ್ನ ಬದುಕೇನ, ಹಂಗೆಲ್ಲ ಮಾಡಕ್ ಹೋಗ್ಬೇಡ, ನನಗೆ ನಡೆಯಂಗಿಲ್ಲ. ಇದು ನಾ ಲಗ್ನ ಆಗಿ ಬಂದಿರೋದು, ನಾ ಆರಾಮ್ ಇರ್ಬೇಕತ್ತ, ನಿಮ್ ಭಾಷಣ ಕೇಳಕ್ಕಲ್ಲ, ನಾ ಹಿಂಗೆ ಇರಕ್ಕಿ. ಹೇಳಿದ್ ಕೇಳ್ಬೇಕ ಯವ್ವ ತಂಗಿ? ಹಾ ಈಕಿ ಪ್ಯಾಂಟ್ ಈಕಿ ನೋಡಿ, ಈಕಿನ ಏನು ನೋಡಿ, ನನ್ನ ಮಗ ಮದಿ ಮಾಡ್ಕೊಂಬಂಡ ಯವ್ವ. ನಾಳೆ ನೋಡಿದ ನಾಲ್ಕು ಮಂದಿ ನಮ್ಮ ತೂ 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 ಅಂತ ತಗೊಳ್ತಾರ. ಚಲೋ ಮಾಡಿಬಿಟ್ಟ ಯವ್ವ, ಮಗ ಮಗ ಅಂತ ಮುದ್ದು ಮಾಡಿ ಬೆಳೆಸಿದ್ಕೆ ಒಳ್ಳೆ ಸಸಿನ ಮನೆಗೆ ಕರ್ಕೊಂಬಂದ ನಾನು. ಬರಲಿ ಅವ ಮನೆಗೆ. ಹಾಂ ಸಂಗೀತಾ, ಏ ಸಂಗೀತಾ ಹೊಟ್ಟೆ ಹಸ್ದತ್ತವ, ಊಟ ಹಾಕೊಂಬಾ ಸಂಗೀತಾ. ಅಯ್ಯೇ ಎಷ್ಟೇ ಒದರ್ತಾಳಿಕಿ, ಈಕಿನ ಈಕಿನ ಸೇವಾ ಮಾಡಕ್ಕೆ ಲಗ್ನ ಮಾಡ್ಕೊಂಡು ಬಂದಂಗೆ ಆಗೈತಿ, ಅದಕ್ಕೆ ಅವ್ವ ಅಪ್ಪ ಇಲ್ಲಾರ್ದವ್ರಿಗೆ ಲಗ್ನ ಆಗಬೇಕು. ಛಿ ಊಟಕ್ಕೆ ತಗೊಂಬಾ, ಚಾ ತಗೊಂಬಾ. ಎಷ್ಟೇ ಓದ್ರದ ಹಂಗ್ಯಾಕೆ ಕುಕ್ಕರ್ಸ್ತೇವಾ? ಹಾ ಹೊಟ್ಟೆ ಹಸ್ದತಿ, ಊಟ ತಗೊಂಬಾ ಅನ್ನಿ. ಯಾಕೆ ನಿಮ್ಗೆ ಹಾಕೊಂಡು ತಿನ್ನಕ್ಕೆ ಬರಲ್ಲನ್ನ? ನನಗೆ ಹಾಕೊಂಡು ತಿನ್ನಕ್ಕೆ ಬರ್ತೈತಿವ, ಮನ್ಯಾಗ ಸಸಿ ಬಂದಿ ಅದಕ್ಕೆ ಒದ್ರಿನಿ.
ಏನ್ ತಪ್ಪಾತು? ನಿಮ್ ಸೇವಾ ಮಾಡಕ್ಕೆ ಬಂದಿನ ನಾನು. ಇದು ಸೇವಾ ಆತನವ ಹಾಕೊಟ್ಟದಕ್ಕ? ಊಟಕ್ ತಗೊಂಬ ಅಂದದ ತಪ್ಪನ? ಅಯ್ಯವ್ವ, ತಪ್ಪ ಹೆಂಗ ಆಕೈತಿ? ಮೂರ್ ಹೊತ್ತು ತಿನ್ರಿ ನೀವು ಕಮ್ಗಗೆ. ನೀವು ದುಡಿದ್ರೆ ಗೊತ್ತಾಕಿತ್ತು ಪಾಪ ನನ್ ಗಂಡ ಹೋಗಿ ದುಡಿತ ಅಂತಾನ ತಿನ್ಬೇಕಲ್ಲ. ನೀವ ನನ್ನ ಮಗ ಆದನವ? ಅದೇ ಈಗ ಅವಾಗ ನಿಮ್ ಮಗ ಇರ್ಬೋದು, ಈಗ ನನ್ ಗಂಡವ. ಯಾಕವ್ವ ಯಾಕೆ ಹಿಂಗ್ ಮಾಡಕತ್ತಿ? ಇದನ್ ನನ್ನ ಮಗ ನೋಡಿದಂದ್ರ ನೀನು ಬಿಡ್ತಾನ? ಅಯ್ಯೋ ದೇವ್ರೆ, ಎಂತ ಹನಿವಾರ ಬತ್ತ ಅಯ್ಯಪ್ಪ ನನಗ. ಆಗ ನೋಡಿದ್ರ ಗಂಡನ್ ಕೂಡ ಇಟ್ ಕಷ್ಟ, ಈಗ ನೋಡಿದ್ರ ಮಗ ಸೊಸಿ ಮನಿಗೆ ಬಂದಾಳಂದ್ರ ಒಂದು ರೊಟ್ಟಿ ತಿನ್ಬೇಕಾದ್ರ ನೋಡು ಭಗವಂತ. ಬೇಡಪ್ಪ ಅಲ್ರಿ, ಅವ್ ಮಗ ಅದಾನ್ರಿ, ಮನಿ ಮಗ ಅದಾನ, ಮನೆಗೆ ಒಬ್ಬನ ವಾರಿಸ್ದಾರ. ಅವ್ ನಿಮ್ ಮನಿ ಬಿಟ್ಟು ಕಳಿಸಿ ನೀವ್ ಇರ್ಬೇಕತ್ತಿದ್ರೇನ? ಅವ್ವಪ್ಪ ಸತ್ತಿದೀವಣ್ಣ, ನಮ್ಮನ್ ಮದ್ವೆ ಹಾಕೊಂಡು ಅಪ್ಪ ಹೇಳ್ಬೇಕಲ್ಲ ನಮ್ಗ. ಅವ್ನ್ ಹನಿ ಬರ್ದಾಗ ಅದ ಬರ್ದೈತಿ ಬಿಡ್ರಿ, ಇಂತ ಬಿಂದಾನಿಗಿಂತಿ ಬರ್ತಾಳ ಅಂತ ನಮಗೇನು ಗೊತ್ತ? ಎಲ್ಲ ಹಿಂದವ ಉಣ್ಣ, ಉಣ್ಣ ಮಾಡಿ ಕೊಟ್ರೇನು? ಇಷ್ಟೆಲ್ಲ ಅನಿಸ್ಕೊಂಡಿದ್ದ ನನ್ನ ಗಂಟಲ್ದಾಗ ಇಳಿತೈತೇನ್ರಿ? ನಾವು ಇದನ್ನೆಲ್ಲ ಬಿಟ್ಟ ಊಟ ನಮಗ್ ಬ್ಯಾಡ್ರಿ, ಬ್ಯಾಡ್ರಿ. ಏನಿಲ್ಲಪ್ಪ, ಹಂಗ ಕೂತಿದೀವಿ, ಸುಮ್ ಕೂತೀವಿ. ಈಗ ಬಂದೆ ಇಲ್ಲಪ್ಪ, ನಾ ಊಟ ಮಾಡೀನಿ. ಇದ್ ನೋಡ ನಿಮ್ ಅಪ್ಪಗ್ ಹಾಕೊಟ್ಟಿನಿ ಒಲ್ಲೆ ಅಂತ ಹೇಳಿ ಇಟ್ಟಾನ. ಏನ್ ಮಾಡ್ತಿ? ಅದೊಂದ್ ಆದ್ರೆ ಸಾಕ್ಯಪ್ಪ ಅವಂಗ. ನಾ ಊಟ ಮಾಡೇನಿ, ಹೋಗ್ ಹೊಟ್ಟೆ ತುಂಬ ಊಟ ಮಾಡೋಗ್ಯಪ್ಪ, ಹೋಗ್ ದರದ್ ಬಂದದಿ. ಸುಮ್ ಕುಂಡ್ರಿ. ಅವ್ರಿಗೆ ರೊಟ್ಟಿ ಬೇಕಂತ, ನಂಗ ರೊಟ್ಟಿ ಮಾಡಕ್ ಬರಂಗಿಲ್ಲ, ಚಪಾತಿ ಮಾಡ್ಕೊಟ್ರ ಅದನ್ ತಂದ್ ನನ್ ಮುಖದ ಮೇಲೆ ಒಗದ್ರು ಅವರು. ಅವ್ರಿಗೆ ಅಂದ್ರೆ ಇಷ್ಟನೇ ಇಲ್ಲ. ನೀವು ನನ್ ಸುಮ್ಮನೆ ಮಾಡ್ಕೊಂಡ್ ಬಂದಿರಿ. ಇಲ್ಲ ಹಂಗೇನಿಲ್ಲ ಸಂಗೀತಾ, ನನಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಐತಿ. ನಾ ಹಾಕೊಳ್ಳೋ ಬಟ್ಟೆ ಹಿಡ್ಕೊಂಡು ಎಲ್ಲದಕ್ಕೂ ಪ್ರಾಬ್ಲಮ್ ಐತಿ ಅವ್ರಿಗೆ. ಅಂದ್ರೆ ಅವರು ಹಳ್ಳಿ ಮನುಷ್ಯರ, ಅವ್ರಿಗೆ ಈ ಥರ ಫ್ಯಾಷನ್ ಇದೆಲ್ಲ ಗೊತ್ತಿರಂಗಿಲ್ಲ, ಅದಕ್ಕೆ ಅವರು ಹಂಗೆ ಮಾಡ್ತಾರೆ. ನಾನು ಹೇಳ್ತಾನೆ ತಿರುಗಿಟ್ಬೋದು ಆಯಿತು? ನೋಡು ನೀನು ನನ್ನನ್ನು ಬಂದಿ ಆಯಿತಾ, ನಾನು ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನೀನು ಹೇಳ್ದಂಗೆ ಕೇಳ್ತೀನಿ, ನಮ್ಮ ಅವಾಗ ಏನಿಲ್ಲ, ನಾನು ತಾಕತ್ ಮಾಡ್ತೀನಿ ತಿರುಗಿಸ್ಬೋದು ಆಯಿತು? ಸಂಗೀತಾ ನಿಂದ್ರ, ಇಷ್ಟೊತ್ತನ ಕೈಯಲ್ಲಿ ಹೋಗಿದ್ದೆ? ಅದನ್ನೇನು ನೀ ಕೇಳ್ತಿ? ಅದನ್ನೇನು ಏನು ಕೇಳ್ತಿ ನೀವು? ಮತ್ತೆ ಅದನ್ನ ನಾನು ಕೇಳಕ್ಕನ ಇದ್ರ? ನನ್ನ ಇಷ್ಟ, ನಾನು ಎಲ್ಲಿ ಬೇಕಾದ್ರೆ ಅಡ್ಡಾಡ್ತೀನಿ. ಎಲ್ಲಿ ಬೇಕಾದ್ರೆ ಅಡ್ಡಾಡ್ತಿ? ನನ್ನ ಮಗ ಕರ್ಕೊಂಬಂದ ನಿನ್ನ ಮನೆಗೆ, ಕರ್ಕೊಂಡ್ಬಂದ ನೀನು ಅಡ್ಡಾಡಕ್ಕೆ ಬಿಟ್ಟಿಲ್ಲ, ಮನ್ಯಾಗ ಇರ್ಲಿ ಅದು ಕರ್ಕೊಂಬಂದಾನ. ಈಗ ಅಡ್ಡಾಡಿದ್ರೆ ಏನಾಯ್ತು? ನಮಗೆ ಅಡ್ಡಾಡೋದು ನಡೆಯಂಗಿಲ್ಲ ಮನ್ಯಾಗ. ನಡೆಯಂಗಿಲ್ಲ ಅಂದರೆ ನನಗೂ ಮನ್ಯಾಗ ಇರೋಕ್ಕಾಗಲ್ಲ. ನನಗೆ ಇದ್ರ ಮಾತಾಡ್ತಿ? ಆ ನೀ ಎಲ್ಲಿ ಹೋಗಿದ್ದಿ, ಏನ್ ಮಾಡಾಕತ್ತಿದ್ದಿ, ಯಾರ ಜೊತೆ ಇದ್ದಿ ಅಂತ ಎಲ್ಲ ಗೊತ್ತೈತಿ ನನಗ. ಎಲ್ಲ ಗೊತ್ತೈತಿ. ಹಂಗಂದ್ರೆ ನಾ ಹೋದಲ್ಲೆಲ್ಲ ಬೆನ್ನಂತ ಬರ್ತೀರ ನೀವು? ಆಯ್ತಲ್ಲ, ಎಲ್ಲ ಗೊತ್ತಾದ ಬಳಿಕ ಇನ್ನೇನೈತಿ? ಹೌದು ಹೋಗಿದ್ನಿ ನಾನು. ಬರ್ಲಿ ನನ್ನ ಮಗ, ಬರ್ಲಿ ಬರ್ಲೆ. ಹಾ ತೋರಿಸ್ತಾನ ಒಂದು ಕೈ ನೋಡಕ್ಕೆತ. ಗೊತ್ತಿಲ್ಲ ನಿನಗಿನ ಹಳ್ಳಿ ಹೊಮ್ಮನ್ ಕಡ್ತ ಬಂದೆ. ಪಾ ಬಾ ಬಾ ದಗದೈತಿ. ನಿನಗೆ ಯಾವಾಗ ಟೈಮ್ ಇರಂಗಿಲ್ಲೋ. ಅಲ್ಲ ನೀನು ಹೇಳ್ತಿ ಅಲ್ಲಿ ಅವನ ಜೋಡನ ಮಾತಾಡ್ಕೊತ ನಿಂತಿದ್ಲಪ್ಪ. ನಾನ ನೋಡೇನಿ, ನನಗ ಬೈದು ಬಂದ್ರ ಅದಕ್ಕೆ ಒಂದಿಟ್ಟು ಬುದ್ಧಿ ಹೇಳ. ನಮ್ಮ ಮನಿ ಮಾನ ಮರ್ಯಾದೆ ಏನಾಗ್ಬೇಕು? ಆ ನೋಡುವ ನಿನಗೆ ಬೇಡಾದ್ರ ಹೇಳ, ಅದನ್ನ ಬಿಟ್ಟು ಸುಮ್ ಸುಮ್ ಹಾಕಿ ಅವನ ಕೂತು ಇವನ ಕೂತು ಏನಂತ ಮಾತಾಡತ್ತೀನಿ ನಾನು ಹೇಳ್ತಿ ಅಂತ ಕಾಲಕ್ಕೆ. ಅಲ್ಲೋ ನನಗ ಹೇಳ್ತೇನೆ, ಹೋಗಿ ಕೇಳುದು ಬಿಟ್ಟ. ಆಕಿ ನಾನಾ ಪ್ರಾಣ ನಾನಾ ಜೀವನ ಅಂತೇಳಿ ನಾನು ನಂಬಿ ಅವ್ರ ಅವಾಪನ ಬಿಟ್ಟು ಬಂದಾಕಂದ್ರೆ ಭಯ ಮಾಡ್ಬೇಕಂತೇಳಿ
ನಿನಗ ಹಾಕಿನೂರ ಆಗ್ಬರೋದ ಕೇಳ ಅಂದ್ರ ನನ್ನ ಮಾತಿನ ಮ್ಯಾಗ ನಂಬಿಕೆ ಇಲ್ಲ ನಿನಗ ನಂಬಿಕೆ ಅಲ್ಲ ನೀ ನಿನ್ಗೆ ಹೇಳೋದ ಬೇರೆದಕ್ಕೆ ಮಾಡ್ಕೊಂಡ್ ಬಂದಿಲ್ಲ ಅದನ್ನ ಯಾಕೆ ಹೆಂಗಾರ ಮಾಡಿ ಹೊರಗೆ ಕಳ್ಸ್ಬೇಕು ನಿಂದ ನಿಂದ ಗುಣ ಹಂಗಿಲ್ಲೋ ಯಪ್ಪ ನನ್ನ ಮಗನ ಬಾಳೆ ಸರಿ ಹೋಗ್ಬೇಕಂತ ಆಕಿನ ತಿದ್ದಾಕತ್ತೇನೆ ತಿದ್ರು ಈ ರೀತಿ ಮಾಡಾಕತ್ತಾಳ ನನಗೆ ಇದು ನೋಡಕ್ ಆಗಂಗಿಲ್ಲಪ್ಪ ನೋಡುವ ನೀ ಹೇಳಿದ ಹುಡುಗಿನ ಆಗ್ಲಿಲ್ಲ ಅಂತೇಳಿ ಆಕೆ ಮೇಲೆ ಏನ್ರಿ ಏನ್ರಿ ನಾ ನಾಟಕ ಮಾಡಿ ಆಕಿನ ಮನೆ ಮುಟ್ಟು ಹೊರಗೆ ಹಾಕ್ಬೇಕಲ್ಲ ಅದನ್ನ ನಾಟಕ ಅದಕ್ಕಾಗಿ ಮಾಡತ್ತಿದೀನಿ ಯಪ್ಪ ನನ್ನ ಕಳ್ಳ ಬಳ್ಯಾಗ ಮಾಡಿದ್ನಿ ಅಂದ್ರ ನನ್ನ ಮಾತು ಕೇಳ್ತಿತ್ತ ಇದನ್ನ ಎಲ್ಲಿದ ಹಿಡ್ಕೊಂಬದಿಯೋ ಪಾರ್ವಾಳ ಯಾತ್ ಸಿಕ್ಕಂಗ ಕುಣಿಯಾಕತೈತಿ ಹಾರಾಡ ಕೊಟ್ಟೈತಿ ಯಾವಾರ ಹಾರಿಸ್ಕೊಂಡು ಹೋದಂದ್ರ ಕುಂತಿ ಆಕಿ ನನ್ನ ಬಂದಾಳ ಅಂತ ಕೆಲಕ್ಕೆ ನಾನ ಜೀವಕ್ಕೆ ಜೀವಕ್ಕಿಂತ ಹೆಚ್ಚ ಹಚ್ಕೊಂಡಾಳಕ್ ನನ್ನ ಆದ್ರೆ ನೀ ಹೆಂಗಿದೆ ಕಳ ಬಳ್ಳಿ ಅಂತೇಳಿ ನೀ ಹೇಳಿದ ಹುಡುಗಿ ನಾ ಮಾಡ್ಕೊಳ್ಳಿಲ್ಲ ಅದಕ್ಕೆ ಆಕಿ ಮೇಲೆ ಹಟ್ಟಿ ಕೆಚ್ಚಬಿದ್ದ ನನಗೆ ಒಂದು ಕೇರ್ ಮಾಡಿ ಹೇಳತ್ತಿದ್ದೀನಿ ಅಲ್ಲೋ ಮಗನ ಒಂಬತ್ತು ತಿಂಗಳು ಹೊತ್ತ ಹೆತ್ತ ನಿನ್ನ ಜೋಪಾನ ಮಾಡೀನಿ ಬಾಯಿ ಎಲ್ಲ ಕಟ್ಟಿ ಇಷ್ಟುದ್ದು ಬೆಳೆಸೇನಿ ಈ ತಾಯಿ ಮ್ಯಾಗ ನಂಬಿಕೆ ಇಲ್ಲ ನೋ ನಿನಗ ಏನ್ ಮಾತಾಡಕತ್ತೆ ನನಗ ಒದ್ರಾಡಕತ್ತಾನ ಇಲ್ಲಿ ದೊಡ್ಡ ಮನುಷ್ಯ ಆಗ್ಯಾನ ಸಂಗೀತ ಬಗ್ಗೆ ಏನೇನು ಕೆಟ್ಟ ಕೆಟ್ಟ ಹೇಳಕತ್ತಾಳ ನಾ ನೀ ಅಂತ ಕೆಲ ಕೇಳಿ ಅಲ್ಲಿ ಮೋಹನ್ ಮುಂದೆ ಕರೆಕ್ಟ್ ಹೇಳೋದು ನೀನು ಯಾರು ಮಾತಾಡೋದು ನಿಂತಿದ್ಯತ್ಲ ನೋಡ್ದೆ ಮಾತ ಹಗನ್ ಗತ್ತಿ ಹಬ್ಬ ಮಾಡಿದ್ರ ಮನಿ ಗಂಡ ಉಪಾಸ ಇದ್ದತ್ತ ಅಲ್ಲ ಹೆಂಗ್ ನಾಟಕ ಮಾಡ್ತಾವ ನೋಡ್ ನಿನ್ ಮುಂದ ನಾನ ನೋಡಿನಲ್ಲ ಗೈಯಾಲೆ ಅಲ್ಲಿ ಸಂಗೀತ ನೋಡು ನೀ ಸುಮಾರ ಹಾಕ್ಲಿಗ ಸಂಗೀತ ಪ್ಲೀಸ್ ಹೋಗ್ಬ ನನ್ ಮಾತ್ ಕೇಳ ನೋಡ್ರಿ ಈ ಮನ್ಯಾಗ ಒಂದು ನಾ ಇರ್ಬೇಕು ಇಲ್ಲ ಅಂದ್ರೆ ಅವ್ರು ಇರ್ಬೇಕು ನಿಮ್ಗೆ ಯಾರು ಬೇಕು ಡಿಸೈಡ್ ಮಾಡ್ರಿ ನೀವು ಹಂಗೆಲ್ಲ ಮಾಡ್ಬಾರ ನಮ್ಮ ಮೋ ಏನೋ ಹಾಗೆ ಅವ್ಯಸ್ತ ಮಾತಾಡೋ ಪ್ಲೀಸ್ ನನ್ನ ಮಾತು ಕೇಳ ಹಂಗಂದ್ರೆ ನೀನು ಹಂಗೆ ಮಾಡ್ತಿ ನೀನು ಮಾಡ್ಕೊಂಡು ಬಂದಿದ್ದಕ್ಕ ಚಲೋ ಬಹುಮಾನ ಕೊಟ್ಟಿ ತಗೋ ಇಲ್ಲ ಹಂಗಲ್ಲ ನನ್ನ ಮಾತು ಕೇಳ ನಾ ಹಂಗಲ್ಲ ಈಗ ನೋಡು ದಯವಿಟ್ಟು ಹಂಗೆ ಮಾಡ್ಕೋಬೇಡ ನಮ್ಮ ಮಾವ ನಾ ತೀಸಿ ಹಾಕ್ಲಿ ಒಂದೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋ ನನಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಒಂದು ನಾ ಇರಬೇಕು ಇಲ್ಲ ಅವ್ರು ಇರಬೇಕು ಏನು ಮಾತಾಡಕತ್ತಾಳಕ್ಕಿ ಅಂದ್ರೆ ನಮ್ಮನ ಮನೆ ಬಿಟ್ಟು ಹೊರಗೆ ಹಾಕತ್ತಾಳೇನೆ ಹೊರಗೇನ ರೋಡ್ನ ಬಿಡ್ಬೇಡ್ರಿ ನೀವು ತಗೊಂಡು ವೃದ್ಧಾಶ್ರಮ ಹಾಕ್ರಿ ಅಲ್ಲಿ ಆರಾಮ ಇರ್ತಾರ ಅವ್ರು ಅಲ್ಲ ಅಯ್ಯವ ನೀನು ಮನೆ ಬಿಟ್ಟು ಹೋಗಂತ ಯಾರು ಹೇಳ್ದಾರು ನಾ ಹೇಳಿ ನನ್ನ ಮನೆ ಬಿಟ್ಟು ಹೋಗಂತ ಹಂಗೆಲ್ಲ ಮಾತಾಡ್ಬೇಡವ ಮನೆಯಾಗಿರಂತ ಬುದ್ಧಿ ಮಾತು ಹೇಳಿನಿ ಬ್ಯಾಗ್ ತಗೊಂಡು ಹೊರಟ್ರೆ ಬಿಟ್ರ ನೋಡ ನನಗೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಇವತ್ತ ಡಿಸಿಷನ್ ಆಗ್ಬೇಕ ಏನ್ ಮಾಡ್ತೀನಿ ನೋಡ್ರಿ ಆಯ್ತು ನೀವು ಆರಾಮಿರ್ರಿ ನಾನೇ ಹೋಗ್ತೀನಿ ಮನೆ ಬಿಟ್ಟು ಹೋಗ್ಬೇಡವ ಮನೆ ಬಿಟ್ಟು ಹೋಗಿ ಮನೆ ಮರ್ಯಾದಿ ಕಳಿಬೇಡ ಅಲ್ಲ ಎಷ್ಟೊಂದು ಒಳಗ್ ನಡಿ ಅಂತೀರಿ ನಾ ಹೆಂಗ್ ಒಳಗ್ ನಡಿಲಿ ನಾ ಒಳಗ್ ನಡಿಬೇಕಂದ್ರ ನೀವು ಹೊರಗ್ ನಡಿಬೇಕ ಏನ್ ನೋಡ ಅಂತೀರಿ ನೀವು ಕಳಿಸ್ತೀರಿ ಹೊರಗ ನೋಡುವ ಹಾಕಿದ್ರ ನಾನು ಚೆನ್ನಾಗಿ ಭಯ ಮಾಡ್ಬೇಕ ನಿಂದೇನ ಆಗೈತಿ ಹೋಗೈತಿ ಇನ್ನ ನಿಂದೆಲ್ಲ ಮುಗ್ದೈತಿ ನಾ ಇನ್ನ ಹೊಸ ಜೀವನ ಹಾಕಿದ್ರ ಮಾಡ್ಬೇಕ ನಿನ್ ಸಂಬಂಧ ಹಾಕಿ ನಾ ಕಳ್ಕೊಳಕ್ ಇಷ್ಟ ಅಲ್ಲ ನೀನ ಹೋಗ್ಬಿಡ ನಡಿ ಈ ಬ್ಯಾಡ ಉತ್ತಮ್ಮ ನಿಮ್ಮ ಅಪ್ಪ ಬೇರೆ ಮನೆ ಆಗಿಲ್ಲೋ ಬ್ಯಾಡ ಬಿಡು ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ ಹೇಪ್ಪ ನಿಂದ್ರೋ ಒಂದು ಮಾತು ಹೇಳ್ತಾನೆ ಕೇಳ್ಕೊಂಡು ಹೋಗು ನೀನು ಹಡ್ ಹಿಡ್ದ ಜೋಪಾನ ಮಾಡಿದ ತಾಯಿ ನಾನು ಆದ್ರೆ ನೀ ನನಗಿಂತ ಶಿಕ್ಷೆ ಕೊಡ್ತಾನಂತ ಗೊತ್ತಿದ್ದಿಲ್ಲಪ್ಪ ಗೊತ್ತಿದ್ದಿಲ್ಲ ಆದ್ರೆ ನೀ ನನ್ನ ಮನೆಗೆ ಬರಬೇಡಪ್ಪ ಮನೆಗೆ ಬರಬೇಡ ಆದ್ರೆ ನೀನಿಬ್ರು ಸುಖದಿಂದ ಇರಪ್ಪ ಅದು ನನಗೆ ಸಂತೋಷ ಐತಿ ಅದು ನನಗೆ ಸಂತೋಷ ಐತಿ ಯಾರು ಜೊತೆ ಮಾತಾಡತ್ತೀನಿ ನಮ್ಮವ್ವ ಬ್ಯಾಡ ಬ್ಯಾಡ ತೇರು ನಮ್ಮ ಅವನ ಹೊರಗೆ ಹಾಕಿ ನಿನ್ನ ಮೇಲೆ ಜೀವ ಇಟ್ಕೊಂಡ ನಿನ್ನ ಪ್ರೀತಿ ಮಾಡ್ತಾರೆ ನೀ ಏನು ಮಾಡತ್ತೀವಿ ಹಾಂ ಏನಿಂದ ನಡಿ ಸರಳ ಮನೆ ಬಿಟ್ಟು ಹೊರಗೆ ನಡಿ ಹ್ಞೂ ಯಾರಿಗೆ ಹೊರಗೆ ಹಾಕತ್ತಿ ನೀನು ಈ ಮನೆ ನಿಂದ ತಿಳ್ಕೊಂಡೇನ ಮಾತಾಡ್ದ ನಂದನ ಅವತ್ತ ಅವಸರದಾಗ ಅಪ್ಲಿಕೇಶನ್ ಸಹಿ ಹಾಕ್ಬೇಕಂತ ಸಹಿ ಹಾಕ್ಸ್ಕೊಂಡಿಲ್ಲ ಅದು ಅಪ್ಲಿಕೇಶನ್ ಅಲ್ಲ ಆಸ್ತಿ ಪತ್ರದು ಇದಷ್ಟೇ ಅಲ್ಲ ನಿನ್ನ ಹೆಸರಿನಾಗ ಏನೇನು ಆಸ್ತಿ ಐತ್ಲ ಅದೆಲ್ಲ ನಂದೇ ಈಗ ನೀ ನಡಿ ಹೊರಗೆ ಏಯ್ ನಂಬಿದ್ನಲ್ಲ ನಡು ನೀರ ಕುತ್ತಿಗೆ ಹೋದ ಹೊಂಟೆ ನನಗೆ ನಮ್ಮ ಅವನ ಬಾದು ಹೊರಗೆ ಹಾಕಿನಲ್ಲ ನಿನ್ನ ಮಾತು ಕೇಳಿ ಏ ಏನು ಮಾತಾಡಿದಿರೋ ಅಲ್ಲಿ ನಿಂತು ಮಾತಾಡ
ಇದು ನನ್ನ ಮನೆ, ಈಗ ಸೀದಾ ಹೊರಗೋದೆ ಚಲೋ ಐತೆ. ನಡೆ ಬಡ್ಕೊಯ್ನು, ನಿನಗೆ ಬಡ್ಕೊಯ್ನೆ ಆಕಿನ ತರಬೇಡಿ ಇಲ್ಲಿ, ಮತ್ತೆ ಮನೆಗೆ ಬಡ್ಕೊಯ್ನೆ, ಹೊರಗೆ ಹಾಕಿ ಬಿಡತ್ ಹೇಳಿನೆ. ನನ್ನ ಮಾತು ಎಲ್ಲಿ ಕೇಳ್ತು ಓನೆ? ನಿಂದ ಓಡಿಸಿದಪ್ಪ, ನಿಂದ ಓಡಿಸ ಒಣಬೋಗ್ಸಿನ. ಆಕೆ ಹೆಂಗೆ ಹೇಳ್ತಾಳೆ ಹಂಗೆ ಕೇಳ, ಆಕೆ ಏನು ಹೇಳ್ತಾಳೆ ಅದನ್ನು ಕೇಳ, ಅಲ್ಲೇ ಬೇಡ. ಹ್ಞೂ, ಆಕೆ ಮಾತು ಕೇಳಿ ನಿಮ್ಮ ಅವನು ವೃದ್ಧರಾಶ್ರಮಕ್ಕೆ ಸೇರಿಸಿದೆ. ನಾನು ಬಾರ್ ಅಂಗಡಿಗೆ ಬಿಟ್ಟೆ. ಹೊತ್ತು ಸೊಳ್ಳೆ ಮಕ್ಕಳು ನೀವೆಲ್ಲ. ಭಗವಂತ, ಯಾಕೋ ತಲೆ ಸುತ್ತಿ ಬರಾಕತ್ತೈತಿ. ಅಯ್ಯೋ, ಹೊಟ್ಟಾಗ ಅನ್ನಿಲ್ಲ, ಸಂಕಟಾಗತ್ತೈತಿ. ಹಾಂ, ಭಗವಂತ, ನಡುತ್ತಿರೋದು ಕಾಲು ಕಾಲು ಸಾಕತ್ತೆ, ಇಲ್ಲಿ ಅಷ್ಟು ಕೂತ್ರ ಆಯ್ತು. ಹಾಂ, ಓ ಬಸವೇಶ. ಮಗ ಹೊರಗಕ್ಕ ನಾವು ಮನೆ ಬಿಟ್ಟು ಬನ್ನಿ, ಆದ್ರೆ ನನ್ನ ಮಗ ನನ್ನ ಬಿಟ್ಟು ಒಂದು 10 ನಿಮಿಷ ಇರಾಗಿಲ್ಲ. ಈಗ ಹೆಂಗದಾನೋ ಹೆಂಗಿಲ್ಲೋ, ಏನು ಮಾಡಾಕತ್ತೇನೋ, ಊಟ ಮಾಡ್ಯಾನೋ ಇಲ್ಲೋ. ಅವ್ವ, ಯಾಕೋ ಯಾಕೋ ಹೊಟ್ಟೆ ಸಂಕಟ ಭಾಳ ಆಗಕತ್ತೈತಿ. ನನ್ನ ಮಗ ನೆನೆಸಾಕತ್ತೇನ, ಊಟ ಮಾಡ್ಯಾನೋ ಇಲ್ಲೋ. ಇಲ್ಲ ಕಣ್ಣ ಚಕ್ರ ಬರಾಕತ್ತೈತಿ, ಕಣ್ಣಿಗೆ ಏನೋ ಕಾಣಿಸುವಂತಪ್ಪ ನನಗೆ. ಅಯ್ಯೋ ಅಯ್ಯೋ ಮಗನ, ನೀರು ಇದ್ರೆ ಒಂದು ಗುಟ್ಟಕ್ಕೆ ನೀರು ಹಾಕ್ತಿದ್ಯಲ್ಲೋ. ಅಯ್ಯಪ್ಪ, ದುಡ್ಡು ದುಡ್ಡು ಸಾಲ ಎಲ್ಲ ಮುಟ್ಸಿಳು, ಕುಡುಕ ಗಂಡ ಕಡಿಕ ಅನಾಥನ ಆಗಿ ಸತ್ಲಲ್ಲ. ಮಾಲಕ್ರೆ, ನಮ್ಮ ಅವನದ ಎಲ್ಲಿ ನೋಡ್ರಿ? ಏ, ಇನ್ನೆಲ್ಲಿ ನಿಮ್ಮ ಅವ ಇದ್ದಾಗ ಒದ್ದ ಹೊರಗೆ ಹಾಕಿದಿ, ಈಗ ಅವನು ಹುಡುಗಿ ರವ ಸಿಗ್ತಾಳಣ. ಹಾ, ಕುಡಕ ನಿಮ್ಮ ಅಪ್ಪ ನಿಮ್ಮ ಅವನು ಇದ್ದಾಗ ಜೋಪಾನ ಮಾಡ್ಕೊಳ್ಳಿ, ಲೈಗ್ ಹುಡುಕ್ಯಾಡಕತ್ತೇನ, ಮಳ ಹೋಗ ನೋಡ್ರಿ. ನಿಮ್ಮ ಕಾಲು ಬೀಳ್ತೀನಿ ನಮ್ಮ ಓಯಲ್ಲ ಹೇಳ್ರಿ, ನಾ ತಪ್ಪು ಮಾಡ್ಬಾರ್ದಾಗಿತ್ತು ಮಾಡೀನಿ, ನಮ್ಮ ಓಯಲ್ಲ ಹೇಳ್ರಿ. ತಪ್ಪು ಮಾಡ್ಬೇಕು ಹೇಳ್ರಿ, ನಮ್ಮ ಓಯಲ್ ತಪ್ಪು ಮಾಡಿದಿ ಅನುಭವಿಸಿದ ನೀಗೆ ಒಟ್ಟೆ ಹಂಗೆ ಮಾಡ್ಬೇಡ್ರಿ, ನಮ್ಮ ಓಯಲ್ಲ ತೋರಿಸ್ರಿ. ಭಾಳ ದಿವಸ ನಾನು ಇಲ್ಲಿ ದುಡ್ದಾಳ ತೇಗಿಸಿಂದ, ಏ ನಾನು ನಮ್ಮ ಹೊಲ್ದಾಗ ಮಣ್ಣು ಮಾಡೇನಿ. ಏನು ಹೇಳತ್ತೀರಿ ನೀವು? ಏ ಬೇಡ, ನಾನು ಹಂಗೆ ನಡೆಯಲ್ಲಿ ತೋರಿಸ್ತೇನೆ, ಬಾಯಲ್ಲಿ ತೋರಿಸ್ತೇನೆ, ಬಾಯಲ್ಲಿ ಬಾಯಲ್ಲಿ ತೋರಿಸ್ತು ನೋಡ್ದ, ಇಲ್ಲಿ ಇಲ್ಲೇ ಮಣ್ಣು ಕೊಟ್ಟೆ ನೋಡ ನೋಡಲ್ಲಿ. ಎಲ್ಲರೂ ನಮಸ್ಕಾರ. ಇಷ್ಟೊತ್ತವ್ರಿಗೆ ಏನು ನೀವು ವಿಡಿಯೋ ನೋಡಿದ್ರಿ, ಇದರಿಂದ ನೀವು ಏನು ತಿಳ್ಕೊಬೇಕಂತಂದ್ರೆ, ದುಡ್ಡು ಕೊಟ್ಟರೆ ಜಗತ್ತಿನಾಗ ಏನು ಬೇಕಾದ ಸಿಗ್ತೈತೆ, ಆದ್ರೆ ಹಡದು ವಾಪಸ್ ಸಿಗಂಗಿಲ್ಲ. ಅದಕ್ಕೆ ಅವ್ರಿಗೆ ಇದ್ದಾಗ ಒಂದು ಪ್ರೀತಿ ತೋರಿಸ್ಬೇಕಷ್ಟ, ಅವ್ರೇನು ಭಾಳ ಅಂಥದ್ದೇನು ಬಯಸಂಗಿಲ್ಲ. ನಾಲ್ಕು ಮಾತಾಡಿ ಚೆಂದಂಗಿದ್ರೆ ಅಷ್ಟೇ ಅವ್ರು ಬಯಸೋದು. ವಯಸ್ಸಾದ್ಮೇಲೆ ಅವರಿಗೆ ರೊಕ್ಕ ಬೇಡ, ರೂಪಾಯಿ ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ಅವ್ರಿಗೆ ಬೇಕಾಗಿರೋದು ಒಂದು 4 ಚಲೋ ಮಾತು, ಹೊಟ್ಟೆ ತುಂಬ ಊಟ ಅಷ್ಟೇ. ಅಷ್ಟು ಮಾಡಿ ಅವ್ರನ್ನ ಚಲೋ ನೋಡಿಕೊಂಡ್ರೆ ಅವರು ಖುಷಿ ಖುಷಿಯಾಗಿರ್ತಾರೆ, ನಾವು ಖುಷಿ ಖುಷಿಯಾಗಿರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ತೆಳಗಿನ ಒಂದು ಗಂಟೆ ಹೊಡೆದು ಮರಿಬೇಡ್ರಿ.